3.0 ಸರ್ಕಾರ ರಚನೆಗೆ ಎನ್ಡಿಎ ಮೈತ್ರಿಕೂಟದ ನಾಯಕರುಗಳು ಕೂಡ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ದೆಹಲಿಯಲ್ಲಿ ಎನ್ಡಿಎ ನಾಯಕರಿಂದ ಕೂಡ ಮಹತ್ವದ ಸಭೆ ನಿಗದಿಯಾಗಿದೆ. ಮಿತ್ರ ಪಕ್ಷಗಳ ಸಂಸದರನ್ನ ಸಭೆಗೆ ಈಗಾಗಲೇ ಆಹ್ವಾನಿಸಿದ್ದಾರೆ ಅಮಿತ್ ಶಾ. ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡುವ ಕುರಿತು ಮಹತ್ವದ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಪ್ರಧಾನಿ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ, ರಾಜನಾಥ್ ಸಿಂಗ್ ಸಭೆಯಲ್ಲಿ ಭಾಗಿಯಾಗ್ತಾರೆ. ಬಿಜೆಪಿ ಮೈತ್ರಿ ಪಡೆಯ ನಾಯಕರು ಮಹತ್ವದ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿ ಕಿಂಗ್ ಮೇಕರ್ಗಳಾಗಿರುವಂತಹ ನಾಯ್ಡು ಹಾಗೆ ನಿತೀಶ್ ಕುಮಾರ್ಗೆ ಫುಲ್ ಡಿಮ್ಯಾಂಡ್ ಅಂತೂ ಕ್ರಿಯೇಟ್ ಆಗಿದೆ. ಮೈತ್ರಿ ಪಡೆಯನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಎಸ್ ಇಲ್ಲಿ ಕಿಂಗ್ ಮೇಕರ್ಗಳಾಗಿರುವಂತಹ ಟಿಡಿಪಿ ಮುಖಂಡ ಚಂದ್ರಬಾಬು ನಾಯ್ಡು ಹಾಗೆ ಜೆಡಿಯು ನಾಯಕ ನಿತೀಶ್ ಕುಮಾರ್ ಅವರ ಪಾತ್ರ ಬಹಳ ಮಹತ್ವ ಆಗಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ತಮ್ಮಲ್ಲೇ ಅವರನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರವನ್ನು ಎನ್ಡಿಎ ನಾಯಕರು ಮಾಡಲಿದ್ದಾರೆ. ಇವತ್ತು ನಡೆಯುವಂತಹ ಈ ಸಭೆ ಏನಿದೆ, ಈ ಸಭೆಯಲ್ಲಿ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಲಾಗುತ್ತೆ. ಒಂದು ಕಡೆ ಇಂಡಿ ಮೈತ್ರಿಕೂಟವು ಕೂಡ ಸಭೆಯನ್ನು ಕರೆದಿದೆ, ಇತ್ತ ಎನ್ಡಿಎ ಮೈತ್ರಿಕೂಟವು ಕೂಡ ಸಭೆಯನ್ನು ಕರೆದಿದೆ. ಹಾಗಾಗಿ ಎರಡೂ ಸಭೆ ಕೂಡ ಮಹತ್ವ ಪಡೆದುಕೊಂಡಿದೆ. ಯಾರಿಗೆ ತಮ್ಮ ಬೆಂಬಲವನ್ನು ಸೂಚಿಸ್ತಾರೆ ಅನ್ನುವಂಥ ಒಂದು ಕುತೂಹಲ ಅಂತೂ ಸಹಜವಾಗಿ ಈಗ ಮನೆ ಮಾಡಿರುವಂಥದ್ದು. ಇದೇ ಮೊದಲ ಬಾರಿಗೆ ಅಂದರೆ 10 ವರ್ಷಗಳ ನಂತರ ಸಮ್ಮಿಶ್ರ ಸರ್ಕಾರ ರಚನೆಯನ್ನ ಮಾಡಲಾಗ್ತಾ ಇದೆ. ಒಂದು ಕಡೆ ಚಂದ್ರಬಾಬು ನಾಯ್ಡು ಹಾಗೆ ನಿತೀಶ್ ಕುಮಾರ್ ಅವರ ತಮ್ಮಲ್ಲೇ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಎನ್ಡಿಎ ನಾಯಕರುಗಳು ಕೂಡ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಅಮಿತ್ ಶಾ ಅವರು ಸಭೆಗೆ ಬರಬೇಕು ಅಂತ ಹೇಳಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇವತ್ತು ಪ್ರಧಾನಿ ನೇತೃತ್ವದಲ್ಲಿ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಬೆಳಿಗ್ಗೆ 11:30ಕ್ಕೆ ನಡೆಯಲಿರುವಂತಹ ಕೇಂದ್ರ ಸಚಿವ ಸಂಪುಟ ಸಭೆ, ಸರ್ಕಾರ ರಚನೆಯ ಸಂಬಂಧ ನಡೆಯಲಿರುವಂತಹ ಸಮಾಲೋಚನೆ, ಹೊಸ ಸರ್ಕಾರ ರಚನೆಯ ಸಂಬಂಧ ರಾಷ್ಟ್ರಪತಿಯವರನ್ನ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ. ರಾಷ್ಟ್ರಪತಿ ಭೇಟಿಯಾಗಿ ಹಕ್ಕು ಮಂಡಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಎಸ್, ಕೊನೆಯ ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆದಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಈ ಮೀಟಿಂಗ್ನಲ್ಲಿ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಸಮಾಲೋಚನೆಯನ್ನು ಮಾಡ್ತಾರೆ. ಬೆಳಿಗ್ಗೆ 11:30ಕ್ಕೆ ನಡೆಯಲಿರುವಂತಹ ಕ್ಯಾಬಿನೆಟ್ ಮೀಟಿಂಗ್, ಸರ್ಕಾರ ರಚನೆಗೆ ಒಂದು ಕಡೆ ಎನ್ಡಿಎ ಕಸರತ್ತನ್ನು ಮಾಡ್ತಾ ಇದೆ, ಮಹತ್ವದ ಸಭೆ ಕೂಡ ನಡೀತಾ ಇದೆ. ಹಾಗಾಗಿ ಒಂದು ಕಡೆ ಸರ್ಕಾರವನ್ನು ರಚನೆ ಮಾಡೇ ಮಾಡ್ತೀವಿ ಅನ್ನುವಂಥ ಹುಮ್ಮಸ್ಸಿನಲ್ಲಿ ಎನ್ಡಿಎ ಸರ್ಕಾರವು ಕೂಡ ಇದೆ. ಈಗಾಗಲೇ ಟಿಡಿಪಿ ಹಾಗೆ ಜೆಡಿಯುನ ಬೆಂಬಲದೊಂದಿಗೆ 292 ಸ್ಥಾನವನ್ನು ಎನ್ಡಿಎ ಪಡೆದುಕೊಂಡಿದೆ. ಹಾಗಾಗಿ ಸರ್ಕಾರ ರಚನೆಯಲ್ಲಿ ತುದಿಗಾಲಿನಲ್ಲಿ ನಿಂತಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.